ಬಿಗ್ಘಾಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ. ಕೃಷಿ ಸಂಬಂಧಿ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ. ಏನು ಹೇಳಲಿ ಅಣ್ಣ, ಮೆಕ್ಕೆಜೋಳದ ಹೊಲದಲ್ಲಿ ಕಳೆಗಳ ಸಮಸ್ಯೆಯಿಂದ ಬಹಳ ತೊಂದರೆಯಾಗಿದೆ. ಕೂಲಿ ಕಾರ್ಮಿಕರು ಸುಲಭವಾಗಿ ಸಿಗುತ್ತಿಲ್ಲ. ಚಿಕ್ಕರು ಹೆಚ್ಚಿನ ಕೂಲಿ ಕೇಳುತ್ತಾರೆ. ಕಳೆಗಳನ್ನು ನಾಶಪಡಿಸಲು ಹಲವಾರು ಬಾರಿ ಸಿಂಪಡಣೆ ಮಾಡಬೇಕಾಗುತ್ತದೆ. ಆದರೂ ಕಳೆಗಳು ನಿಯಂತ್ರಣವಾಗುತ್ತಿಲ್ಲ. ಈ ಕಾರಣದಿಂದಾಗಿ ಮೆಕ್ಕೆಜೋಳದ ಇಳುವರಿಯಲ್ಲಿ ನಷ್ಟ ಆಗುತ್ತಿದೆ. ನಾನು ಬೇರೆ ಬೇರೆ ಕಳೆನಾಶಕ ಸಿಂಪಡಿಸಿದೆ, ಆದರೆ ಅವುಗಳ ಪರಿಣಾಮದಿಂದ ಮೆಕ್ಕೆಜೋಳದ ಎಲೆಗಳು ಸಹ ಹಳದಿಯಾದವು. ಇದರಿಂದ ಬೆಳೆಯ ಬೆಳವಣಿಗೆ ಕೂಡ ಕುಂಠಿತವಾಯಿತು. ಈ ಸಮಸ್ಯೆಯಿಂದ ಪಾರಾಗಲು ಹೆಚ್ಚಿನ ಕೂಲಿ ಕಾರ್ಮಿಕರನ್ನು ಅವಲಂಬಿಸಿದೆ. ಇದರಿಂದ ಬಹಳ ವೆಚ್ಚವಾಯಿತು. ಆದರೂ ಸಹ ಕಳೆಗಳು ಪೂರ್ಣ ಪ್ರಮಾಣದಲ್ಲಿ ನಿಯಂತ್ರಣ ಆಗಲಿಲ್ಲ. ಮತ್ತೆ ನನಗೊಂದಿನ PI ನ ಇಲೀಟ್ ಬಗ್ಗೆ ತಿಳಿಯಿತು. ನಾನು ಇಲೀಟ್ ಕಳೆನಾಶಕವನ್ನು ಸಿಂಪಡಿಸಿದೆ. ಅದರ ಫಲಿತಾಂಶ ಹೇಗಿತ್ತೆಂದರೆ ಕಳೆಗಳೆಲ್ಲ ಮಾಯವಾಗಿದ್ದವು. ಅಂದರೆ ಕಳೆ ಇದ್ದವೋ ಇಲ್ಲವೋ ಅನ್ನುವ ರೀತಿ. PI ನ ಇಲೀಟ್ ನನ್ನ ಜೀವನವನ್ನು ಬದಲಾಯಿಸಿತು. ನನಗೆ PI ನ ಇಲೀಟ್ ಪರಿಣಾಮ ಈ ರೀತಿ ಅರ್ಥವಾಯಿತು. ಆಧುನಿಕ ತಂತ್ರಜ್ಞಾನದ HPPD ಪ್ರತಿಬಂಧಿಸುವ ಕಳೆನಾಶಕವಾಗಿದ್ದು ಇದನ್ನು ವಿಶೇಷವಾಗಿ ಮೆಕ್ಕೆಜೋಳದ ಬೆಳೆಗಾಗಿ ತಯಾರಿಸಲಾಗಿದೆ. PI ನ ಇಲೀಟ್ ಸಿಂಪಡಿಸಿದ ನಂತರ ಕಳೆಗಳಲ್ಲಿನ ಕ್ಲೋರೋಪ್ಲಾಸ್ಟ್ ಕಾರ್ಯಕ್ಕೆ ಅಡಚಣೆ ಉಂಟುಮಾಡುತ್ತದೆ. ಇದರಿಂದಾಗಿ ಅದನ್ನು ಸಿಂಪಡಿಸಿದ 2-4 ದಿನಗಳಲ್ಲಿ ಗುರಿ ಹೊಂದಿರುವ ಕಳೆಗಳಲ್ಲಿ ಬ್ಲೀಚಿಂಗ್ ಲಕ್ಷಣಗಳು ಕಂಡುಬರುತ್ತವೆ ಮತ್ತು ಇದರಿಂದ ಮೆಕ್ಕೆಜೋಳ ಬೆಳೆಗೆ ಯಾವುದೇ ಅಡ್ಡ ಪರಿಣಾಮ ಉಂಟಾಗುವುದಿಲ್ಲ. PI ನ ಎಲೀಟ್ ಮೆಕ್ಕೆಜೋಳದ ಏಕವಾರ್ಷಿಕ ಮತ್ತು ಅಗಲ ಎಲೆಯುಳ್ಳ ಕಳೆಗಳನ್ನು ನಿಯಂತ್ರಿಸುವ ವಿಶಾಲ ಶ್ರೇಣಿ ಹೊಂದಿದೆ. ಇದು ಗಂಡು ಭತ್ತ, ಡಿಜಿಟರಾ, ರಾಗಿಹುಲ್ಲು, ಇಗಳಿ, ಪಾರ್ಥನಿಯಂ, ಅರಿವೆಸೊಪ್ಪು, ಡಿಜಿಟರಾ ಅರಿವೆನಸಿನ್, ಪೆಸಾಲಿಸ್ ಮಿನಿಮಾ, ಉತ್ತರಾಣಿ ಇತ್ಯಾದಿ ಕಳೆಗಳನ್ನು ಬಹಳ ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತದೆ. PI ನ ಇಲೀಟನ್ನು ಕಳೆಗಳ 2-5 ಎಲೆಗಳ ಹಂತದಲ್ಲಿಯೇ ಸಿಂಪಡಿಸಬೇಕು. ನೆನಪಿರಲಿ ಗೆಳೆಯ, PI ನ ಇಲೀಟ್ ಜೊತೆ ಸೋಲಾರವನ್ನು ಮರೆಯದೇ ಉಪಯೋಗಿಸಬೇಕು. ಇದನ್ನು ನಮ್ಮ ವಿತರಕರ ಬಳಿ ಮರೆಯದೇ ಕೇಳಿ ಪಡೆಯಬೇಕು ಹಾಗೂ ಸೋಲಾರವನ್ನು PI ನ ಇಲೀಟ್ ಜೊತೆ ಉಚಿತವಾಗಿ ನೀಡುತ್ತಿದ್ದಾರೆ. ಈ ಎರಡನ್ನು ಒಟ್ಟಾಗಿ ಬಳಸುವುದರಿಂದ ಇಲೀಟ್ನ ಕಾರ್ಯವಿಧಾನ ಹಾಗೂ ಪರಿಣಾಮ ಹೆಚ್ಚಾಗಿರುತ್ತದೆ. ಈ ಕಾರಣದಿಂದಾಗಿ ಕಳೆಗಳು ಬೇಗನೆ ನಾಶ ಹೊಂದುತ್ತವೆ ಹಾಗೂ ದೀರ್ಘಕಾಲದವರೆಗೆ ಪರಿಣಾಮವಿರುತ್ತದೆ. PI ನ ಇಲೀಟ್ ಉಪಯೋಗಿಸುವ ರೀತಿ: ಒಂದು ಬಕೆಟ್ನಲ್ಲಿ 9.5 ಲೀಟರ್ ಶುದ್ಧ ನೀರು ತೆಗೆದುಕೊಂಡು ಅದರಲ್ಲಿ 500 ಗ್ರಾಂ ಸೋಲಾರೊ ಮಿಶ್ರಗೊಳಿಸಿ. ನಂತರ ಇದರಲ್ಲಿ 30 ಮಿಲಿಲೀಟರ್ PI ನ ಇಲೀಟ್ ಹಾಕಿ ಚೆನ್ನಾಗಿ ಕುಲುಕಿಸಿ ಮಿಶ್ರ ಮಾಡಿ. ಈ ರೀತಿ ನಿಮ್ಮ 10 ಲೀಟರ್ ದಾಸ್ತಾನು ಮಿಶ್ರಣ ತಯಾರಾಯಿತು. ಈಗ ನೀವು ನ್ಯಾಪ್ಸ್ಯಾಕ್ ಸ್ಪ್ರೇಯರ್ ಟ್ಯಾಂಕ್ನಲ್ಲಿ 2 ಶುದ್ಧ ನೀರು ಹಾಕಿ ನಂತರ 1 ಲೀಟರ್ ದಾಸ್ತಾನು ಮಿಶ್ರಣ ಹಾಕಿ ಮಿಶ್ರಗೊಳಿಸಿದ ನಂತರ ಟ್ಯಾಂಕ್ ಪೂರ್ತಿ ನೀರು ಹಾಕಿ ನಂತರ ಕೊನೆಯಲ್ಲಿ 30 ml ಸ್ಟಿಕ್ಕರ್ ಹಾಕಿ ಬೆರೆಸಿ. ಇದೇ ರೀತಿ 10 ಟ್ಯಾಂಕಿನಿಂದ 1 ಎಕರೆಗೆ ಉಪಯೋಗಿಸಬೇಕು ಮತ್ತು 150 ಲೀಟರ್ ನೀರಿನೊಂದಿಗೆ ಸಿಂಪರಣೆ ಮಾಡಬೇಕು. ನೆನಪಿರಲಿ, ಸ್ಪ್ರೇ ಮಾಡಲು ಫ್ಲಾಟ್ ಫ್ಯಾನ್ ನೋಜಲ್ ಬಳಸಬೇಕು. ಎಚ್ಚರವಿರಲಿ, ಸ್ಟಿಕ್ಕರ್ ಅನ್ನು ದಾಸ್ತಾನು ಮಿಶ್ರಣದಲ್ಲಿ ಬೆರೆಸಬಾರದು. ಬೆರೆಸಿದರೆ ಇದು ಮಿಶ್ರಣವನ್ನು ಒಡೆಯಬಹುದು. ಸಿಂಪರಣೆ ಮಾಡುವಾಗ ಮೋಡ ಕವಿದ ವಾತಾವರಣವಿರದಂತೆ ನೋಡಿಕೊಳ್ಳಿ ಹಾಗೂ ಮುಂದಿನ 2-3 ಗಂಟೆಗಳಲ್ಲಿ ಮಳೆ ಬರುವುದಿಲ್ಲ ಎಂಬುದನ್ನು ಖಾತ್ರಿ ಮಾಡಿಕೊಳ್ಳಿ. ಬನ್ನಿ ತಿಳಿಯೋಣ, PI ಇಲೀಟ್ ಮೆಕ್ಕೆಜೋಳದ ರೈತರಿಗೆ ಯಾವ ರೀತಿ ಲಾಭ ತರಬಹುದು ಎಂಬುದನ್ನು. PI ನ ಇಲೀಟ್ ಮೆಕ್ಕೆಜೋಳದ ಯಾವ ತಳಿಗಳಿಗೂ ಯಾವುದೇ ಹಂತದಲ್ಲೂ ಅಡ್ಡ ಪರಿಣಾಮ ಮಾಡುವುದಿಲ್ಲ. PI ನ ಇಲೀಟ್ ಮೆಕ್ಕೆಜೋಳದ ನಂತರ ಬೆಳೆಯುವ ಬೆಳೆಗೂ ಯಾವುದೇ ಅಡ್ಡ ಪರಿಣಾಮ ಬೀರುವುದಿಲ್ಲ. PI ನ ಇಲೀಟ್ ಉಪಯೋಗಿಸುವುದರಿಂದ ಮೆಕ್ಕೆಜೋಳದ ಪ್ರಮುಖ ಕಳೆಗಳು ನಿಯಂತ್ರಿಸಲ್ಪಡುತ್ತವೆ ಮತ್ತು PI ಇಲೈಟ್ನ ಸಿಂಪರಣೆಯಿಂದ ಹಲವು ಬಾರಿ ಕಳೆ ತೆಗೆಯಲು ಬೇಕಾಗುವಂತಹ ಕೂಲಿ ಕಾರ್ಮಿಕರ ಅವಶ್ಯಕತೆ ಖಂಡಿತ ಬೀಳುವುದಿಲ್ಲ. ಕಳೆಗಳನ್ನು ನಿಯಂತ್ರಿಸುವುದರಿಂದ ಮೆಕ್ಕೆಜೋಳದ ಬೆಳವಣಿಗೆ ಚೆನ್ನಾಗಿ ಬರುತ್ತದೆ ಹಾಗೂ ಇಳುವರಿ ಕೂಡ ಹೆಚ್ಚಾಗಿಯೇ ಇರುತ್ತದೆ ಮತ್ತು ನಮಗೆ ಹೊಳೆಯುವಂತಹ ಧಾನ್ಯಗಳು ಸಿಗುತ್ತವೆ. ಇದರಿಂದ ರೈತರಿಗೆ ಸಮೃದ್ಧಿಯು ಸಮೃದ್ಧಿ. ಹಿಂದೆ PI ನ ಇಲೀಟ್ ನಿಮ್ಮದಾಗಿಸಿ ಮತ್ತು ಮೆಕ್ಕೆಜೋಳದ ಪ್ರಮುಖ ಸಣ್ಣ ಎಲೆ ಮತ್ತು ಅಗಲ ಎಲೆಯುಳ್ಳ ಕಳೆಗಳಿಂದ ಮುಕ್ತಿ ಪಡೆಯಿರಿ. PI ನ ಇಲೀಟ್ ಉಪಯೋಗಿಸುವ ಕುರಿತು ಮುನ್ನೆಚ್ಚರಿಕೆಗಳು ಮಾಡುವುದು: PI ನ ಇಲೀಟ್ ಉಪಯೋಗಿಸುವ ಮೊದಲು ಉತ್ಪನ್ನ ಕರಪತ್ರವನ್ನು ಎಚ್ಚರಿಕೆಯಿಂದ ಓದಿ. ಸುರಕ್ಷತಾ ಸೂಚನೆಗಳನ್ನು ಅನುಸರಿಸಿ. PI ಇಲೀಟ್ನ ಸರಿಯಾದ ಪ್ರಮಾಣವನ್ನು ಶಿಫಾರಸು ಮಾಡಿ. PI ಇಲೀಟ್ ಅನ್ನು ಕಳೆಗಳ 2-5 ಎಲೆಗಳ ಹಂತದಲ್ಲಿ ಶಿಫಾರಸು ಮಾಡಿ. PI ಇಲೀಟನ್ನು ಯಾವಾಗಲೂ ಸೊಲೋರೋ ಜೊತೆ ಇಲೀಟನ್ನು ಶಿಫಾರಸು ಮಾಡಿ. ಶಿಫಾರಸು ಮಿಕ್ಸಿಂಗ್ ಅನುಕ್ರಮವನ್ನು ಮಾತ್ರ ಅನುಸರಿಸಿ. ಫ್ಲಾಟ್ ಪ್ಯಾನ್ ನೋಜಲ್ ಬಳಸಬೇಕು. PI ಇಲೀಟ್ನ ಬಳಕೆ ಸಿಂಪರಣೆ ವಿಧಾನದ ಪ್ರಕಾರವೇ ಮಾಡಿ. ಮಿಶ್ರಣ ತಯಾರಿಸಲು ಶುದ್ಧ ನೀರನ್ನು ಮಾತ್ರ ಬಳಸಿ. 150 ಲೀಟರ್ ಬಳಸಿದ ಮಿಶ್ರಣವನ್ನು 1 ಎಕರೆಗೆ 10 ನ್ಯಾಪ್ಸ್ಯಾಕ್ ಪಂಪ್ಗಳಂತೆ ಬಳಸಿ. ಮಾಡಬಾರದು.
ಸಹವರ್ತಿ ಉತ್ಪನ್ನವನ್ನು ದಾಸ್ತಾನು ಮಿಶ್ರಣದಲ್ಲಿ ಬೆರೆಸಬೇಡಿ. ದೀರ್ಘಕಾಲದವರೆಗೆ ದಾಸ್ತಾನು ಮಿಶ್ರಣ ಇಟ್ಟುಕೊಳ್ಳಬೇಡಿ. ಕೊಳಕು ನೀರನ್ನು ಎಂದಿಗೂ ಬಳಸಬೇಡಿ. ಮೆಕ್ಕೆಯ ಹೊರತಾಗಿ ಇನ್ಯಾವ ಫಸಲಿನ ಮೇಲೂ ಇದನ್ನು ಯಾವತ್ತೂ ಉಪಯೋಗಿಸಬಾರದು. 3-4 ಗಂಟೆಗಳ ಒಳಗೆ ಮಳೆ ಬರುವಂತಿದ್ದರೆ ಇದನ್ನು ಬಳಸಬೇಡಿ. ಮೋಡ ಕವಿದ ವಾತಾವರಣದಲ್ಲಿ ಇದನ್ನು ಬಳಸಬೇಡಿ. ಈ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಇನ್ನು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಗ್ ಹ್ಯಾಟ್ ಇಂಡಿಯಾ ಚಾನೆಲ್ಗೆ.